ಹಿಂದೆ ಯಾವುದೋ ಒಂದು ಸಣ್ಣ ಹರಕೆ ಅವರ ಹತ್ರ ಕೇಳಿಕೊಳ್ಳೋಕೆ ಹೋಗಿದ್ದೆ ಅದು ಧೃತಿಗೆಡುವ ಮನುಷ್ಯನೇ ಅಲ್ಲ ಅದು ದೇವರು ಅವರು ಕೂತ್ಕೊಂಡಾಗ ನಮಗೆ ಅನಿಸ್ತಾ ಇದೆ ಇವರಿಗೆ ನಮ್ಮ ಬೆಂಬಲದ ಅಗತ್ಯನೇ ಇಲ್ಲ ಅಂತ ಯಾಕಂದ್ರೆ ಅಂತ ಮಹಾತ್ಮನನ್ನು ನೋಡೋದೇ ಪುಣ್ಯ ನಾನು ಹೇಳ್ತೀನಿ ಕೇಳಿ ನಾನು ಯಾವಾಗಲೂ ಭಾಷಣ ಮಾಡುವಾಗ ಚೀಟಿ ಇಟ್ಕೊಂಡು ಬರಲ್ಲ ಇವತ್ತು ಮರಿಬಾರದು ಅಂತ ಚೀಟಿ ಇಟ್ಕೊಂಡು ಬಂದ್ಬಿಟ್ಟಿದ್ದೀನಿ ಯಾಕಂದ್ರೆ ಇಲ್ಲಿ ನಮ್ಮ ಮಹೇಶ ಒಂದು ಮಾತು ಹೇಳ್ತಾನೆ ರಾಕೇಶ್ ಶೆಟ್ಟಿ ಸೌಜನ್ಯನನ್ನು ತಂಗಿ ಅಂತ ಕರೆದ ಸೌಜನ್ಯನ ತಾಯಿಯನ್ನು ಅಮ್ಮ ಅಂತ ಕರೆದ ನನ್ನನ್ನು ಮಾತ್ರ ಅಪ್ಪ ಅಂತ ಕರೆದಿಲ್ಲ ಅಂತ ನನಗೆ ಆಶ್ಚರ್ಯ ಆಗೋಯ್ತು ಸೌಜನ್ಯ ತಂಗಿ ಕುಸುಮಾವತಿ ಅಮ್ಮ ಇವನು ನನಗೆ ಅಪ್ಪ ಹೆಂಗೆ ಆಗ್ತಾನೆ ಹಾಗಾದ್ರೆ ಅಂತ ನೋಡಿ ಎಲುವಿಲ್ಲದ ನಾಲಗೆ ಯಾವ ರೀತಿ ಮಾತಾಡಬಹುದು ಆ ಪಕ್ಕದಲ್ಲಿ ಕುಸುಮಾವತಿ ಕೂತ್ಕೊಂಡು ಚಪ್ಪಲಿ ಬಡಿತಾರೆ ನನಗೆ ಆಶ್ಚರ್ಯ ಆಯ್ತು ನನಗೆ ಅನ್ಸುತ್ತೆ ಮಗನೇ ನಿನ್ನಂತ ಅಪ್ಪ ಏನಾದರೂ ನನಗೆ ಹುಟ್ಟಿಬಿಟ್ಟಿದ್ರೆ ನಾನೇನಾದರೂ ನಿನ್ನಂತ ಅಯೋಗ್ಯನಿಗೆ ಮುಟ್ಟಾಣನಿಗೆ ನಿನ್ನಂತ ಅಹಂಕಾರಿಗೆ ದುರಹಂಕಾರಿಗೆ ಸಮಾಜ ಘಾತುಕನಿಗೆ ನಾನು ಹುಟ್ಟಿದ್ರೆ ಇದು ಪರಶುರಾಮ ಸೃಷ್ಟಿ ಮಾಡಿದ ತುಳುನಾಡು ತನ್ನ ತಾಯಿಯನ್ನೇ ಒಂದು ಮಾತಿಗಾಗಿ ಒಂದು ಧರ್ಮಕ್ಕಾಗಿ ತಲೆ ಕಡಿದ ಪರಶುರಾಮನ ಊರು ಇದು ನನಗೇನಾದರೂ ನಿನ್ನ ಅಪ್ಪ ನಿನ್ನಂತ ಅಪ್ಪ ನನಗೆ ಇದ್ದಿದ್ರೆ ನಿನ್ನ ತಲೆ ಕಡಿದು ಅಣ್ಣಪ್ಪನಿಗೆ ಅರ್ಪಿಸ್ತಾ ಇದ್ದೆ ನಾನು ಅದರಲ್ಲಿ ಹೇಳ್ತಾನೆ ನನ್ನ ಅಪ್ಪನ ಬಗ್ಗೆ ಹೇಳ್ತಾನೆ ಒಳ್ಳೆ ಅಪ್ಪನಿಗೆ ಹುಟ್ಟಿದಾನೆ ಅಂತ ಖುಷಿ ಆಯ್ತು ನನಗೆ ಅಟ್ ಲೀಸ್ಟ್ ಒಳ್ಳೆ ಅಪ್ಪನಿಗೆ ಒಳ್ಳೆ ಮಗ ಹುಟ್ಟಿದಾನೆ ಅಂತ ಅವನಿಗೆ ಗೊತ್ತು ನಾನು ಅವನ ಅಪ್ಪನ ಬಗ್ಗೆ ಮಾತಾಡಲ್ಲ ಪಾಪ ಯಾಕೆ ಮಾತಾಡಬೇಕು ಆ ಪಾಪ ಆತ್ಮ ಇವತ್ತು ಕೊರಕ್ತಾ ಇರಬಹುದು ಹೇಳ್ತಾರೆ ನೋಡಿ ಅವನು ಯಾವಾಗಲೂ ಪಾಪಿಗಳ 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 ಅಂತ ಅರೆ ಪಾಪಿ ಇವತ್ತು ಕೇಳು ನಾವು ನನಗೆ ನಿಜವಾಗ್ಲೂ ಅನಿಸ್ತು ನಾವೆಲ್ಲ ಪಾಪಿಗಳು ಅಂತ ಯಾಕಂತ ಹೇಳ್ತೀನಿ ಕೇಳಿ ಇಂತ ಒಬ್ಬ ಮುಟ್ಟಾಳ ಅಯೋಗ್ಯ ಬೇವರ್ಸಿ ದಿನ ಧರ್ಮಸ್ಥಳದ ಬಗ್ಗೆ ಓಡಾಡ್ಕೊಂಡು ತಿರುಗ್ತಾನೆ ನಾಯಿಗಳ ತರ ಅಲಿತಾನೆ ಬಾಯಿಗೆ ಬಂದ ಭಾಷೆಗಳನ್ನು ಮಾತಾಡ್ತಾನೆ ನಾವು ಇನ್ನೂ ಇವನನ್ನು ಬಿಟ್ಟಿದೀವಲ್ಲ ಮಾತಾಡ್ಲಿಕ್ಕೆ ನಾವು ಪಾಪಿಗಳಲ್ಲದೆ ಮತ್ತ್ಯಾರು ಇವನು ಎಲ್ಲರಿಗೆ ಹೇಳ್ತಾನೆ ಪೊಲೀಸ್ ಅವರಿಗೆ ಪೊಲೀಸರ ನೀವು ಪಾಪಿಗಳು ಅರೆ ಅವನು ಕರೆಕ್ಟ್ ಆಗಿ ಹೇಳ್ತಾನೆ ನಾವು ಅರ್ಥ ಮಾಡ್ಕೊತಾ ಇಲ್ಲ ನಮ್ಮ ಪೊಲೀಸ್ ಅವರಿಗೆ ಅರ್ಥ ಆಗ್ತಾ ಇಲ್ಲ ಅವನಿಗೆ ರಕ್ಷಣೆ ಕೊಡ್ತಾರೆ ಪಾಪಿಗಳ ಮೂರ್ಖರ ಅಯೋಗ್ಯರಂತ ಪೊಲೀಸ್ಗೆ ಹೋಗ್ತಾನೆ ಇಂತ ಪಾಪಿಯನ್ನು ಭಾಷಣ ಮಾಡಲಿಕ್ಕೆ ಬಿಡ್ತಾರಲ್ಲ ಅವರು ನ್ಯಾಯಾಂಗದ ನಿಂದನೆ ಅಂತ ನಾವು ಹೇಳ್ತೀವಿ ನ್ಯಾಯಾಂಗನೇ ಹೇಳಿದೆ ಇಂತ ಭಾಷಣಗಳನ್ನು ಅಯೋಗ್ಯ ನೀನು ಮಾಡಬಾರ್ದು ಅಂತ ಹೇಳಿದ ಮೇಲೇನು ಅವನನ್ನು ಭಾಷಣ ಮಾಡಲಿಕ್ಕೆ ಬಿಡ್ತಾರಲ್ಲ ನಮ್ಮ ಪೊಲೀಸ್ಗಳು ಅವನು ಹೇಳಿದಂಗೆ ಪಾಪಿಗಳಲ್ವಾ ನ್ಯಾಯಾಧೀಶರಿಗೆ ಹೇಳ್ತಾನ ಅವನು ನ್ಯಾಯಾಧೀಶರ ಬಗ್ಗೆ ಮಾತಾಡಿದ್ರೆ ಹೇಳ್ತಾನ ಅವನು ನ್ಯಾಯಾಧೀಶರುಗಳು ಸರಿಯಿಲ್ಲ ನನಗನ್ಸ್ತು ನಮ್ಮ ಚಿಕ್ಕಂದಿರೋ ಹುಚ್ಚು ನಾಯಿ ಬಂದರೆ ಹೇಳ್ತಾ ಇದ್ರು ಅದರ ಪಕ್ಕ ಹೋಗ್ಬೇಡ ರ್ಯಾಬಿಸ್ ಹುಚ್ಚು ಹುಚ್ಚು ಮಾತ್ರ ನಿಂಗೆ ಕೊಡಬೇಕಾಗತ್ತೆ ಅದನ್ನು ತುಳಿದ್ರೂ ಹುಚ್ಚು ಬರುತ್ತೆ ಅದು ಮುಟ್ಟಿದ್ರೂ ಹುಚ್ಚು ಅದರ ಪಕ್ಕ ಹೋದರೂ ಹುಚ್ಚು ಅದು ದನಕ್ಕೆ ಕಡಿದ್ರೆ ಅದರ ಹಾಲು ಕುಡಿದ್ರೂ ನಿಂಗೆ ಹುಚ್ಚು ಬರುತ್ತೆ ಈ ಮಗನಿಗೆ ಹುಚ್ಚು ಕಡಿದಿದೆ ಈ ಮಗ ಹೋದಲ್ಲಿಗೆಲ್ಲ ತುಳಿದವರು ಅವನ ಹಿಂದೆ ಹೋಗೋದು ಹುಚ್ಚು ಹಿಡಿದು ಎಲ್ಲ ಅವನ ಹಾಲು ಕುಡಿದವರು ಅವನ ಎಂಜಳು ತುಳಿದವರು ಅವನ ಹತ್ರ ಮಲಗಿದವರು ಇದ್ದವರೆಲ್ಲರ ಹುಚ್ಚರೆ ನಾನು ಹೇಳ್ತೀನಿ ಭಾಷಣಗಳಿಗೆ ಯಾವ ರೀತಿಯ ಕ್ಲಾ ಇವನಿಗೆ ಧರ್ಮಾಧಿಕಾರಿ ಆಗಬೇಕಂತೆ ಒಂದು ಬಳೆ ತೊಟ್ಟಿದ್ದಾನೆ ಯಾವುದೋ ಒಂದು ಗುರುಜಿ ಚಿಕ್ಕಮಂಗಳೂರಲ್ಲಿ ಅವರನ್ನು ಹುಡುಕ್ತಾ ಇದ್ದೀನಿ ಈ ಇಂಥ ಅಯೋಗ್ಯನಿಗೆ ಆ ಗುರು ಶಿಷ್ಯ ಅಂತ ಯಾರು ಮಾಡಿದನಂತ ನೋಡಬೇಕು ನನಗೆ ಅಂತ ಒಂದು ಪರಮ ಗುರುವನ್ನು ಹುಡುಕಬೇಕು ನಾನು ಎಲ್ಲೋ ಚಿಕ್ಕಮಂಗಳೂರಲ್ಲಿ ಇದ್ದಾರಂತೆ ಹುಡುಕ್ತಾ ಇದ್ದೀನಿ ಸ್ವಲ್ಪ ಸಿಕ್ಕಿದೆ ಇನ್ನು ಸ್ವಲ್ಪ ದಿನದಲ್ಲಿ ಅದನ್ನು ತಗೊಂಡು ಬರ್ತೀನಿ ನಾನು ಹೇಳ್ತೀನಿ ಕೇಳಿ ತಿಮರೋಡಿ ಅಂತ ಬೂಡು ಮಾಡಬೇಕಂತೆ ತಿಮರೋಡಿ ಬೂಡು ಅಂಡ್ ತಿಮರೋಡಿ ಬೂಡಿನ ಧರ್ಮಾಧಿಕಾರಿ ಅಯೋಗ್ಯ ಆಗ್ಬೇಕಂತೆ ನನಗೆ ಭಾರಿ ಖುಷಿ ಆಯ್ತು ಹೌದು ಇವನು ಧರ್ಮಾಧಿಕಾರಿ ಆಗ್ಲೇಬೇಕು ಬಟ್ ಇಳಿ ಇವನ ಅಳಿಯನನ್ನು ಉತ್ತರಾಧಿಕಾರಿ ಮಾಡಬೇಕು ಒಬ್ಬ ಇವನು ಧರ್ಮ ಅಂದ ಆದ್ರೆ ಅವನು ಕಾಮ ಅಂದ ಇನ್ನೊಬ್ಬ ಯಾಕೆ ಮಾಡಬಾರ್ದು ಅಳಿ ಯಾಕೆ ಆಗಬಾರ್ದು ಸಂತೋಷ್ ರಾವ್ ಅಷ್ಟು ಒಳ್ಳೆಯವನಾದ್ರೆ ಯಾಕಪ್ಪ ಅಳಿ ಆಗಬಾರ್ದು ಮನೆ ಅಳಿಯ ಮಾಡ್ಕೋಪ್ಪ ನೀನು ಯಾಕೆ ಅವನನ್ನು ಶಬರಿಮಲೆ ಇದರಲ್ಲಿ ಬಿಟ್ಟಿದ್ದು ಹೆದರಿಕೆ ಆಗತ್ತಾ ನಿನ್ನ ಮನೆಯಲ್ಲಿ ತಗೊಂಡು ಹೋದ್ ಬಿಟ್ರೆ ನಿಮ್ಮ ಮನೆಯವರನ್ನು ರೇಪ್ ಮಾಡ್ತಾನಂತ ಐ ಡೋಂಟ್ ಮೈಂಡ್ ಇವರೆಲ್ಲ ಹೇಳ್ತಾರೆ ಸಂತೋಷ್ ರಾವ್ಗೆ ಬೆನಿಫಿಟ್ ಆಫ್ ದ ಡೌಟ್ ಅಂತ ನೋ ಡೌಟ್ ನಾನು ಹೇಳ್ತೀನಿ ನಾನು ಸ್ಟಡಿ ಮಾಡಿದ್ದೀನಿ ನಾನು ಸ್ಟಡಿ ಮಾಡಿದ್ದೀನಿ ಅವನಿಗೆ ಏನಾದರೂ ಶಿಕ್ಷೆ ಆಗಿಲ್ಲ ಅಂದರೆ ಅದಕ್ಕೆ ಮೂಲ ಕಾರಣ ಸೌಜನ್ಯನ ತಾಯಿ ಐ ಡೋಂಟ್ ಮೈಂಡ್
ಇಲ್ಲಿ ಕೆಲವರು ಹೇಳ್ತಾರೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವಾಗ ಐ ಥಿಂಕ್ ಗುರುಗಳು ಚೆನ್ನಾಗಿ ಮಾತಾಡಿದ್ರು ಸೆರಗ್ ಏನಕ್ಕೆ ಕೊಡ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದೆ ನಿಜವಾಗಿ ಹೇಳಬೇಕಾದ್ರೆ ಆ ಸೆರಗನ್ನು ಚಾಚಿ ಒಂದರ ಈ ಸಭೆಗಳಾಗುವಾಗ ಧರಣಿ ಮಂಡಲ ಮಧ್ಯದೊಳಗೆ ಶುರು ಆಗಿಬಿಡುತ್ತೆ ಫಸ್ಟ್ ಗೆ ಒಂದು ಇಮೋಷನಲ್ ಸಾಂಗ್ ಒಂದು ಅಳ್ಳಿಕ್ಕೆ ಒಂದು ನಾಲ್ಕು ಜನ ನಾನು ಬೆಂಗಳೂರಲ್ಲಿ ನೋಡಿದಿನಿ ನಾನು ಬೆಂಗಳೂರಲ್ಲಿ 2001 ಕ್ಕೆ ಹೋದಾಗ ಸತ್ತಿದ್ರು ನಮ್ಮ ಪಕ್ಕದ ಮನೆಯವರು ನಾನು ಓಡೋಡೋದೆ ಹೋದಾಗ ಅಳ್ತಾ ಇದ್ರು ಎಲ್ಲ ಸೇರ್ಕೊಂಡು ಒಂದು 10 ಜನ ನನಗೆ ಬಾರಿ ಖುಷಿ ಆಯ್ತು ಹೇಳುವಾಗ ನಾವು ಬಾಯಿ ಮುಚ್ಚಿ ಕುಳ್ತಿದ್ರಲ್ವಾ ನಾವು ಪಾಪಿಗಳಲ್ವಾ ಧರ್ಮಸ್ಥಳ ಏನು ಕೊಟ್ಟಿದೆ ಅಂತ ಹೇಳೋದಕ್ಕೆ ನಾನು ಹೇಳ್ತೀನಿ ಕೇಳಿ ನಾನು ನನ್ನ ಚಿಕ್ಕಮ್ಮನ ಗಂಡನ ಊರು ಧರ್ಮಸ್ಥಳದಲ್ಲಿ ಇದ್ದರು ನಾನು ಒಂದು 2002 ಗೆ ಅಲ್ಲಿ ಹೋಗಿದ್ದೆ ನೇತ್ರಾವತಿಯಲ್ಲಿ ಸ್ನಾನ ಮಾಡ್ತಾ ಇದ್ವಿ ಅವರ ಪಂಪ್ ಸೆಟ್ ಇಂದ ಮನೆಯಿಂದ ನೇತ್ರಾವತಿಯಿಂದನೇ ಬಚ್ಚಿಲ್ಲುಕ್ ಮೆಟ್ಕೋಣೆಗೂ ನೇತ್ರಾವತಿ ನೀರು ಮನೆಗೂ ನೇತ್ರಾವತಿ ನಾನು ಹೇಳಿದೆ ನೀವೆಷ್ಟು ಪುಣ್ಯಾತ್ಮರು ಅಂತ ಯಾಕಂದ್ರೆ ನಾವು ಒಂದು ಸಲ ಪಾಪ ಕಳೀಲಿಕ್ಕೆ ಬರ್ತೀವಿ ನೀವು ದಿನಕ್ಕೆ 10 ಸಲ ನೇತ್ರಾವತಿ ಕುಡಿಯೋದು ಸ್ನಾನ ಎಲ್ಲ ನಿಮ್ಮ ತರಕಾರಿ ಬೆಳೆಯೋದು ನೇತ್ರಾವತಿ ಅಂತ ಆಗ ಅವರೊಂದು ಮಾತು ಹೇಳಿದರು ಕ್ಷೇತ್ರವಾಸಿಗಳು ಪಾಪಿಗಳು ಅಂತ ನನಗೆ ಅನಿಸುತ್ತೆ ಈಗ ಈ ಬೆಳ್ತಂಗಡಿ ಉಜಿರೆ ಜನಗಳು ಎಷ್ಟು ಪಾಪಿಗಳು ಯಾಕೆ ಹೇಳ್ತಾ ಇದ್ದೀನಿ ಕೇಳಿ ಇಲ್ಲಿ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ದೀವಲ್ಲ ನಮಗೆ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತೇ ಇಲ್ಲ ನಾವು ವಾಟ್ಸಪ್ ಫೇಸ್ಬುಕ್ ಗಳನ್ನು ನೋಡಿ ಮಾತ್ರ ಕೇಳ್ತಾ ಇರೋದು ಇದನ್ನೆಲ್ಲ ಹುಟ್ಟಾಕಿದವರು ಅಲ್ಲಿಯ ಪಾಪಿಗಳು ಒಂದು ಚೂರು ಅವರಿಗೆ ಲಜ್ಜೆ ನಡತೆ ಅಥವಾ ಗ್ರಾಟಿಟ್ಯೂಡ್ ಅಂತ ನಾವು ಏನು ಹೇಳ್ತೀವಿ ಅದು ಚೂರು ಇಲ್ಲ ಅಲ್ಲಿಯ ಜನಗಳು ಬದುಕುವುದು ಅಲ್ಲಿಯ ಡೆವಲಪ್ಮೆಂಟ್ ಅಲ್ಲಿಯ ಊರಿನ ಹೆಸರು ಅಲ್ಲಿಯ ಒಂದು ಆಟೋ ಡ್ರೈವ್ ಇದರಿಂದ ಹಿಡಿದು ಎಲ್ಲರೂ ಧರ್ಮಸ್ಥಳದ ಆ ಒಂದು ದೇವಸ್ಥಾನ ಇರುವುದರಿಂದ ಅವರಿಗೆ ಬದುಕು ಇಲ್ಲ ಅಂದ್ರೆ ಏನಿಲ್ಲ ಕೃತಜ್ಞರು ಇವತ್ತು ಆ ಕೃತಜ್ಞರು ಎಲ್ಲ ಸೇರ್ಕೊಂಡು ನಮ್ಮ ನಿಮ್ಮನ್ನೆಲ್ಲ ದಾರಿ ತಪ್ಪಿಸಿದ್ದಾರೆ ನೋಡಿ ನಾವು ಚಿನ್ನೇನನ್ನು ನಮ್ದು ಇದೆ ಆ ಹೆಣ್ಣು ಮಗಳಿಗೆ ಅತ್ಯಾಚಾರ ಆಗಿದ್ದು ತಪ್ಪು ನೀವೆಲ್ಲ ಹೇಳ್ತಿರಲ್ಲ ಧರ್ಮಸ್ಥಳದಲ್ಲಿ ಮಂಜುನಾಥ ಇದ್ದಾನೆ ಅಣ್ಣಪ್ಪ ಇದ್ದಾನೆ ಏನಕ್ಕಾಗಿ ಅವಳ ಅತ್ಯಾಚಾರಿ ಸಿಕ್ಕಿಲ್ಲ ಅಂತ ಸಿಕ್ಕಿದ್ದಾನೆ 24 ಗಂಟೆ ಒಳಗಡೆ ಸಿಕ್ಕಿದ್ದಾನೆ 24 ಗಂಟೆ ಒಳಗಡೆ ಅದೇ ಅಣ್ಣಪ್ಪ ಬೆಟ್ಟದಲ್ಲಿ ಸಿಕ್ಕಿದ್ದಾನೆ ಅದೇ ಅಣ್ಣಪ್ಪ ಬೆಟ್ಟದಿಂದ ನಾಯಿ ಹೊಡೆದಾಗೆ ಹೊಡೆದುಕೊಂಡು ಬಂದು ಜನಗಳೆ ಅವನನ್ನು ಸ್ಟೇಷನ್ ಅಲ್ಲಿ ತಂದಾಕಿದ್ದಾರೆ ಇನ್ನು ಏನು ನಿಮ್ಗೆ ಅಣ್ಣಪ್ಪ ತೋರಿಸ್ಬೇಕು ಇನ್ನು ಯಾವ ರೀತಿಯ ನ್ಯಾಯ ಅಣ್ಣಪ್ಪ ಕೊಡಬೇಕು ಅಣ್ಣಪ್ಪ ಕೊಟ್ಟ ನ್ಯಾಯವನ್ನು ಬಲಿಪಶುಗಳನ್ನಾಗಿ ಮಾಡಿದ್ದು ಇವ್ರು ಹೇಳಿದ್ರಲ್ಲ CW 1 2 3 4 7 ಅಂತ ಯಾರು ಅತ್ಯಾಚಾರಿ ಆದ ಆ ಮಗುವಿನ ತಂದೆನೆ ಇವನವನಲ್ಲ ಮಾವನೇ ಇವನವನಲ್ಲ ಯಾರು ಇವ್ರು ನೋಡಿದ್ರ ಅವನಲ್ಲ ಅಂತ ವಿಠಲ್ಗೌಡ ನೋಡಿದ್ನ ಅವನಲ್ಲ ಅಂತ ತಾಯಿಯೇ ಎರಡನೇ ದಿನಕ್ಕೆ ಕ್ಲೀನ್ ಚಿಟ್ ಬಿಟ್ಟಿದ್ದಾರೆ ಏನು ಅನಾಹುತ ಅಂದ್ರೆ ನಾನು ಹೇಳ್ತೀನಿ ಕೇಳಿ ಒಂದಲ್ಲ ಎರಡಲ್ಲ ಒಂಥರ ಇವತ್ತು ನನಗೆ ಒಬ್ರು ಹೇಳಿದರು ಅಣ್ಣ ನನ್ನ ಮನೆ ನಾಯಿಗೆ ನಾನು ತಿಮರೊಡಿ ಅಂತ ಹೆಸರಿಟ್ಟಿದ್ದೀನಿ ಅಂತ ನನಗೆ ಏಯ್ ಬರ ಇಲ್ಲ ಅಂತ ಕೇಳಿದ್ ಯಾಕೋ ಅಣ್ಣ ಅವ್ನು ನಾಯಿ ಅಣ್ಣ ಏಯ್ ಹಿಂದೂ ಧರ್ಮದಲ್ಲಿ ನಾಯಿಗೂ ನಾವು ನಾರಾಯಣನ ಸ್ನಾನ ಕೊಡ್ತೀವಿ ನಾಯಿಗೆ ಅಪಮಾನ ಮಾಡಬೇಡ ನೀನು ತಿಮರೋಡಿಯನ್ನು ನಾಯಿಗೆ ಅಪಮಾನ ಮಾಡಬೇಡ ನೀನು ತಿಮರೋಡಿ ಹೆಸರು ನಾಯಿಗಿಟ್ರೆ ನಾಯಿಗೆ ಅಪಮಾನ ಆಗುತ್ತೆ ಅಂತ ಕಡೆಗೆ ಹೇಳ್ದ ಅಣ್ಣ ಅವನು ಕೆಸರು ಅಣ್ಣ ಅಂತ ಹೇಳ್ದ ಏಯ್ ಕೆಸರಲ್ಲಿ ಬೆಳೆದ ಕಮಲವನ್ನು ನಾವು ದೇವರಿಗೆ ಅರ್ಪಿಸ್ತೀವಿ ಈ ಮೂರ್ಖ ಅಯೋಗ್ಯನನ್ನು ನೀನು ಕೆಸರಿಗೆ ಹೋಲಿಸ್ತೀಯ ಅವನೊಬ್ಬ ಚರಂಡಿಯ ಕೊಚ್ಚೆ ಅವನ ಕಬ್ಬು ವಾಸನೆ ಅವನ ಹತ್ರ ಹೋಗ್ಲಿಕ್ಕಾಗಲ್ಲ ನೀನು ಅವನ ಕೆಸರಿಗೆ ಹೋಲಿಸ್ತೀಯ ಎಂತ ವಿಪರ್ಯಾಸ ನೋಡಿ ಅವನು ಮಾತಾಡುವ ಸ್ಟೈಲ್ ನೋಡಿ ನೀವು ಏನಾಗಿದೆ ಹೇಳ್ತೀನಿ ಕೇಳಿ ನೀವೆಲ್ಲ ಇವತ್ತು ಬಂದಿದ್ರಿ ಈ ಹೆದರಿಕೆ ಏನಕ್ಕೆ ಹೇಳ್ರಿ ಅಂದ್ರೆ ಸ್ವಾಮೀಜಿ ಹೇಳಿದಾಗ ಈಗ ನೀವು ಬಂದು ಮಾತಾಡಿದ ಕೂಡಲೇ ನಿಮ್ಮ ಸರ್ನೇಮೇ ಚೇಂಜ್ ಆಗುತ್ತೆ ಅವನು ಬೇವರ್ಸಿ ಇವನ ಅಪ್ಪನ ಹೆಸರು ಬೇವರ್ಸಿ ಅಂತ ಎಲ್ಲರ ಅಪ್ಪನ ಹೆಸರು ಬೇವರ್ಸಿ ಆಗ್ಲಿಕ್ಕೆ ಹೆಂಗೆ ಆಗುತ್ತೆ ನಾವು ಹೇಳಿದ್ವಿ ಗಿಳಿಯರು ಹೇಳಿದ್ರು ಅಣ್ಣ ಅವನನ್ನು ಸಹಿಸ್ಕೊಳ್ಬಾರ್ದು ಇನ್ನು ಅಂತ ಇದು ಸಹಿಸ್ಕೊಳ್ಳೋದಲ್ಲ ಇವತ್ತಿಂದ ಶುರು ದಸರಾ ಶುರು ಆಗಿದೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ದಸರಾ ಶುರು ಆಗಿದೆ ಅವನು ಮಾತಾಡ್ತಾ ಇರ್ತಾನೆ ಇನ್ನೊಬ್ಬ ಇದ್ದಾನೆ ಅವನು ಯಾರು ಹೇಳಿ ಹಲ್ಕಟ್ ತಮ್ಮಣ್ಣ ಅಂತ ಹೆಸರಿಟ್ಟಿದ್ದೀನಿ ನಾನು ಹಲ್ಕಟ್ ತಮ್ಮಣ್ಣ ಅಂತ ಏನಕ್ಕೆ ಹೇಳ್ತೀನಿ ಕೇಳಿ ನಿಮಗೆ ಅವನು ಮಾತಾಡೋದು ಯಾರ ಬಗ್ಗೆ ಗೊತ್ತಾ ನಿಮಗೆ ಪಂಜುರ್ಲಿ ಪರಶುರಾಮ ಅಣ್ಣಪ್ಪ
ಮಾತಾಡ್ತಾ ಮಾತಾಡ್ತಾ ಒಂದಿನ ಅಂದೆ ಬಿಟ್ಟ ಪಂಜುರ್ಲಿಯಲ್ಲಿ ಅಣ್ಣಪ್ಪ ಅನ್ನೋದು ಇಲ್ವೇ ಇಲ್ಲ ಅಂತ. ಆದರೂ ನಾವು ಕೇಳ್ಕೊಂಡು ಸುಮ್ಮನೆ ಆಗ್ಬಿಟ್ವಿ. ಅವನು ಹೇಳ್ತಾನೆ ತುಳುನಾಡು ಪರಶುರಾಮನ ಸೃಷ್ಟಿಯೇ ಅಲ್ಲ ಅಂತ. ಆದರೂ ನಾವು ಕೇಳ್ಕೊಂಡು ಸುಮ್ಮನೆ ಆಗ್ಬಿಟ್ವಿ. ಒಂದಿನ ಹೇಳ್ದ, ಒಂದಿನ ನಾನು ಅವನ ವಿಡಿಯೋ ನೋಡ್ತಾ ಇದ್ದೆ. ಅವನು ಹೇಳ್ತಾನೆ ಬ್ರಹ್ಮೇರ್ ಹತ್ತು ಅವು ಬೆಮ್ಮೇರು, ಬ್ರಹ್ಮೇರ್ ಎಂದು ಬಣದಿತ್ತು ನಾವು ತಪ್ಪು ಬೆಮ್ಮೇರು.